ನಮಸ್ಕಾರ ವೀಕ್ಷಕರೇ, ಕನ್ನಡ ಲೈಫ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಆತ್ಮ ಸ್ವಾಗತ. ನಾನು ನಿಮ್ಮ ಸುಮಾದೀಪ. ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈ ಒಂದು ವಿವಾಹ ಯಾವ ಸಮಯಕ್ಕೆ ಆದರೆ ಅದು ಕಂಕಣ ಭಾಗ್ಯ ಅಂತ ಹೇಳ್ತಾರೆ, ಅದು ಕೂಡ್ ಬಂದಾಗ ಮಾಡಿಬಿಡ್ಬೇಕು ಅಂತ ಹೇಳ್ತಾರೆ. ಖಂಡಿತ. ಆದ್ರೆ ಕೆಲವೊಂದು ಮನೆಗಳಲ್ಲಿ ಕೆಲವೊಂದು ಹೆಣ್ಣು ಮಕ್ಕಳಿಗಾಗಲಿ, ಅದೇ ರೀತಿ ಗಂಡು ಮಕ್ಕಳಿಗಾಗಲಿ, ಈ ಒಂದು ವಿವಾಹಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ವಿಚಾರ ಕೂಡ ಆ ಕಂಕಣ ಬಲ ಕೂಡ ಅವರಿಗೆ ಕೂಡ ಬರ್ತಾನೆ ಇರುವುದಿಲ್ಲ. ಏಜ್ ಆಗ್ತಾ ಇರ್ತದೆ, ಆದ್ರೆ ಕಂಕಣ ಬಲ ಕೂಡ ಬರ್ತಾ ಇರೋದಿಲ್ಲ. ಇದ್ರ ಸಂಬಂಧವಾಗಿ ಅನೇಕ ರೀತಿಯಂತಹ ಸಮಸ್ಯೆಗಳು ಉಂಟಾಗ್ತಿರ್ತದೆ. ಯಾಕಂದ್ರೆ ಈ ಒಂದು ಸಮಸ್ಯೆಗಳು ಹೇಗಪ್ಪ ಅಂದ್ರೆ, ಆ ಯಾವ್ಯಾವ ವಯಸ್ಸಿಗೆ ಯಾವ ಯಾವ ರೀತಿಯಂತಹ ಕೆಲಸ ಕಾರ್ಯಗಳು ಆಗ್ಬೇಕು ಆ ರೀತಿ ಆದ್ರೆ ಒಳ್ಳೇದು, ಇಲ್ಲ ಅನ್ನೋದಿಲ್ಲ. ಆದ್ರೆ ಈ ಒಂದು ಕೆಲವೊಂದು ದೋಷಗಳು ಕೂಡ ಉಂಟಾಗ್ತಿರ್ತದೆ ವೀಕ್ಷಕರೇ. ಇದೆಲ್ಲ ಯಾವಾಗ ಗೊತ್ತಾಗತ್ತೆ ಅಂತಂದ್ರೆ, ವಿವಾಹ ವಿಳಂಬವಾಗ್ತಾ ಇದೆ ಅನ್ನುವಂತಹ ಒಂದು ವಿಚಾರವನ್ನು ಮಾಡಿದಾಗ, ಯಾಕೆ ಏನು ಅಂತ ನಾವು ಮನೆಯಲ್ಲಿ ಎಲ್ಲರೂ ನಮ್ಮ ಮನೆಯಲ್ಲಿರುವಂತಹ ಹಿರಿಯರು ವಿಚಾರ ಮಾಡಿದಾಗ, ಅವರ ಒಂದು ಜಾತಕ ಅಥವಾ ಕುಂಡಲಿನ ತೆಗೆದುಕೊಂಡು ತೋರಿಸಿದಾಗ ಅಲ್ಲಿ ಕೆಲವೊಂದು ದೋಷಗಳು ಉಂಟಾಗ್ತಿರ್ತದೆ ಅವರಿಗೆ. ಹಾಗಾಗಿ ಆ ಒಂದು ಜಾತಕದಲ್ಲಿ ದೋಷಗಳು ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ನಮಗೆ ಕಾಣುವಂತದ್ದು ಈ ಒಂದು ರಾಹು ಕೇತು ಹಾಗೆ ಸರ್ಪದೋಷ. ಇವು ನಂಬರ್ ಒನ್ ಫಸ್ಟ್ ಪ್ಲೇಸ್ ಇರ್ತದೆ ವೀಕ್ಷಕರೇ, ಇದು ವಿವಾಹ ವಿಳಂಬವಾಗ್ಲಿಕ್ಕೆ ಅಂತ ಹೇಳಿ. ವಯಸ್ಸಾಗ್ತಾ ಇರ್ತದೆ, ಆದ್ರೆ ಕಂಕಣ ಬಲ ಕೂಡ ಬರ್ತಾ ಇರುವುದಿಲ್ಲ. ಎಷ್ಟೇ ಪ್ರಯತ್ನ ಪಡೆದ್ರು ಕೂಡ ಅಷ್ಟೇ, ಅವರಿಗೆ ಆಗ್ತಾನೆ ಇರುವುದಿಲ್ಲ. ಇನ್ನೇನು ಸೆಟ್ ಆಯ್ತಪ್ಪ, ವಿವಾಹ ಕೂಡ ಕಂಕಣ ಬಲ ಕೂಡ ಬಂದಿದೆ, ಮಾತುಕತೆ ಆಗಿದೆ, ಇನ್ ಮುಂದುವರಿಬೇಕು ಅನ್ನುವಾಗ ಮತ್ತೇನಾದ್ರೂ ಒಂದು ಪ್ರಾಬ್ಲಮ್ ಬಂದಿರ್ತದೆ. ಈ ರೀತಿಯಾಗಿ ಹಲವಾರು ಇಲ್ಲಿ ಒಂದಲ್ಲ ಒಂದು ಸಮಸ್ಯೆ, ಒಂದು ಸ್ಟೆಪ್ ಮುಂದೆ ಹೋಯ್ತು ಅಂದ್ರೆ ಮತ್ತೆ ನೆಕ್ಸ್ಟ್ ಸ್ಟೆಪ್ ಏನಿದೆ ಗೊತ್ತಿರುವುದಿಲ್ಲ, ಆ ರೀತಿ ಆಗ್ತಾ ಇರ್ತದೆ. ಹಾಗಾಗಿ ಈ ಒಂದು ರಾಹು ಕೇತು ಹಾಗೆ ಸರ್ಪದೋಷ, ಅದ್ರ ಜೊತೆಗೆ ಈ ಒಂದು ರವಿದೋಷವು ಕೂಡ ಉಂಟಾಗ್ತಿರ್ತದೆ ವೀಕ್ಷಕರೇ. ಹಾಗಾಗಿ ಅಂಥವರು ಈ ರೀತಿಯಿಂದ ಸಮಸ್ಯೆಯಿಂದ ಬಳಲ್ತಾ ಇದ್ರೆ, ಅವರಿಗೆ ಈ ಒಂದು ಸುಲಭವಾದಂತಹ ಪರಿಹಾರನ ನಾನು ತಿಳಿಸ್ಕೊಡ್ತೇನೆ. ಆ ರೀತಿ ಮಾಡಿಕೊಂಡ್ರೆ ಖಂಡಿತ ಅವರಿಗೆ ಒಂದು ವಿವಾಹದ ಬಲ, ಕಂಕಣ ಬಲ, ಕಂಕಣ ಭಾಗ್ಯ ಕೂಡ ಬರ್ತದೆ ಅನ್ನುವಂತ ಒಂದು ವಿಚಾರ ವೀಕ್ಷಕರೇ. ಹಾಗಾಗಿ ಈ ಒಂದು ವಿವಾಹದ ಸಮಸ್ಯೆ ಅಂದ್ರೆ, ಲೇಟ್ ಆಗಿ ಮದುವೆ ಆಗ್ತಾ ಇದೆ ಅನ್ನುವಂತಹ ಒಂದು ವಿಚಾರ ಬಂದಾಗ ಮನೇಲಿ ಇರುವಂತಹ ಹಿರಿಯರಿಗೆ, ಮಾತಾಪಿತೃಗಳಿಗೂ ಸಹ ಅಷ್ಟೇ ಒಂದು ರೀತಿಯ ಸಮಸ್ಯೆ ಇರ್ತದೆ ಅವರಿಗೆ. ಯಾಕೋ ಏನು, ಅಕ್ಕಪಕ್ಕದ ಮನೆಯವರಾಗ್ಲಿ, ತಮ್ಮ ರಿಲೇಷನ್ಸ್ಗಳಲ್ಲಾಗ್ಲಿ, ಅವಳ ಏಜಿಗೆ ಇರುವಂತಹ ಇಲ್ಲ ಅವನ ಏಜಿಗೆ ಇರುವಂತಹ ಮಕ್ಕಳಿಗೆಲ್ಲ ಸಹ ಮದುವೆ ಆಗ್ತಾ ಇದೆ, ನನ್ನ ಮಗಂಗೆ ನನ್ನ ಮಗಳಿಗೆ ಯಾಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಕೋರಗಿರ್ತದೆ ವೀಕ್ಷಕರೇ. ಹಾಗಾಗಿ ಪಾಪ ಅಂತಹ ಒಂದು ಸಮಸ್ಯೆಯನ್ನ ಈ ಅದು ಯಾವ ರೀತಿ ನಾವು ಪರಿಹಾರ ಮಾಡಿಕೊಳ್ಳಬಹುದು ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವೀಕ್ಷಕರೇ. ಈ ಒಂದು ಪರಿಹಾರವನ್ನು ನಾವು ತುಂಬಾ ಮನಸ್ಸು ಕೊಟ್ಟು ಶ್ರದ್ಧೆಯನ್ನು ಮಾಡಿದ್ರೆ ಮಾತ್ರ ಸಾಧ್ಯ ಆಗ್ತದೆ. ಯಾಕಂದ್ರೆ ಯಾವುದೇ ಒಂದು ನಾವು ಪರಿಹಾರ ನಾವು ತಿಳಿಸಿದಾಗ ಅದನ್ನ ಸುಮ್ಮನೆ ಕೇವಲವಾಗಿ ನಾವು ಕಡೆಗಣಿಸಿ ಮಾಡಿದ್ರೆ ಖಂಡಿತ ನಮಗೆ ಫಲ ಹತ್ತೋದಿಲ್ಲ. ಯಾವುದೇ ಕೆಲಸ ಕಾರ್ಯಾದ್ರೂ ಅಷ್ಟೇ, ಶ್ರದ್ಧೆ ಹಾಗೂ ತಾಳ್ಮೆಯಿಂದ ಮಾಡಿದ್ರೆ ಮಾತ್ರ ಸಕ್ಸಸ್ ಪಡೆಯಕ್ಕೆ ಸಾಧ್ಯ. ಅದೇ ಮಾನವ ದುಡ್ಡು ತಗೋಬೇಕು, ದುಡ್ಡು ಪಡಿಬೇಕು ಅಂತಂದ್ರೆ ಅವ್ನು ಎಂತ ಕಷ್ಟ ಕೆಲಸ ಬೇಕಾದ್ರೆ ಹೇಗ್ ಬೇಕಾದ್ರೂ ಮಾಡ ಅಂದ್ರೆ ಅಷ್ಟು ನಿಷ್ಠಾವಂತಾಗಿ ಅವ್ನು ದುಡಿಮೆ ಮಾಡಿ ಸಂಪಾದನೆ ಮಾಡ್ತಾನೆ, ಅಲ್ಲಿ ದುಡ್ಡು ಬರುತ್ತೆ ಅಂತ ಹೇಳಿ ಮಾಡ್ತಾನೆ. ಆದ್ರೆ ಇಲ್ಲೂ ಸಹ ಅವನ ಕೆಲಸ ಕಾರ್ಯಗಳು ಜರುಗುತ್ತವೆ, ನಿವಾರಣೆ ಆಗ್ತದೆ, ಮುಂದ್ ಹೋಗೋದು ಅನ್ನುವಂತ ವಿಷಯಕ್ಕೆ ಅವ್ನು ಶ್ರದ್ಧೆ ತಾಳ್ಮೆ ಇಳ್ಕೊಳೋದಿಲ್ಲ ವೀಕ್ಷಕರೇ. ಇಲ್ಲಿ ಸ್ವಲ್ಪ ಫರಕ್ ಆಗ್ತದೆ ಮನುಷ್ಯನಿಗೆ. ಹಾಗಾಗಿ ದಯವಿಟ್ಟು ವೀಕ್ಷಕರೇ ಈ ರೀತಿಯಂತಹ ಒಂದು ಶ್ರದ್ಧೆ ತಾಳ್ಮೆಯನ್ನೇ ಕಳೆದುಕೊಳ್ಳಬೇಡಿ. ನೀವು ಯಾವುದೇ ಕೆಲಸ ಕಾರ್ಯ ಮಾಡಿದ್ರು ಸಹ ಅಷ್ಟೇ, ಮನಸ್ಪೂರ್ವಕವಾಗಿ ಮಾಡಿ, ಅದ್ರ ಫಲ ಖಂಡಿತ ಒಳ್ಳೇದಾಗುತ್ತೆ ನಿಮಗೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಈ ಒಂದು ವಿವಾಹ ವಿಳಂಬವಾಗುತ್ತಿದ್ದರೆ, ವಯಸ್ಸಾಗ್ತಾ ಇದೆ ಆದ್ರೂ ಕೂಡ ಕಂಕಣ ಬಲ ಕೂಡ ಬರ್ತಾ ಇಲ್ಲ ಅನ್ನುವಂತ ಒಂದು ವಿಚಾರ ಇದ್ದಾಗ, ಅಂಥವರು ಈ ಒಂದು ಮಂಗಳವಾರದ ದಿನ ಅವರು ಈ ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ವಾರ ಆಗಿರ್ತದೆ. ಹಾಗೇನೆ ಆ ಒಂದು ಸುಬ್ರಹ್ಮಣ್ಯ ಸ್ವಾಮಿಗೆ ಅವರು ಸುಬ್ರಹ್ಮಣ್ಯ ಸ್ವಾಮಿಯ ಪಾದಕ್ಕೆ ಒಂದು ಅಭಿಷೇಕವನ್ನು ಕೂಡ ಮಾಡಿದ್ರೆ ಬಹಳ ಒಳ್ಳೇದು ಅಂತ ಹೇಳ್ತಾರೆ. ಹಾಗಾಗಿ ಈ ರೀತಿಯಾಗಿ ನಾವು ಮಾಡಿಕೊಂಡು ಹೋಗ್ಬೇಕು. ಅಷ್ಟೇ ಅಲ್ಲದೆ ಈ ಒಂದು ಮಂಗಳವಾರ ದಿನ ಯಾರಿಗೆ ವಿವಾಹ ವಿಳಂಬವಾಗ್ತಾ ಇದೆ, ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ, ಅಂಥವರು ಈ ರೀತಿಯಾಗಿ ಈ ಒಂದು 9 ಮಂಗಳವಾರ ಮಾಡ್ಬೇಕಾಗತ್ತೆ ವೀಕ್ಷಕರೇ. ಅವರು 9 ಮಂಗಳವಾರ ಉಪವಾಸದಿಂದ ಅವರು ವ್ರತಾಚರಣೆ ಮಾಡಬೇಕಾಗತ್ತೆ. ಹಾಗೆಯೇ ಈ ಒಂದು ಅಮ್ಮನವರ ದೇವಾಲಯಕ್ಕೂ ಹೋಗಿ ಬರ್ಬೇಕಾಗತ್ತೆ. ಯಾಕಂದ್ರೆ ಶಕ್ತಿ ದೇವತೆ ಆಗಿರ್ತಾಳೆ ವೀಕ್ಷಕರೇ. ಹಾಗಾಗಿ ಈ ರೀತಿಯಾಗಿ ಮಾಡ್ಕೊಂಡು ಬಂದ್ರೆ ಬಹಳ ಅನುಕೂಲ ಅಂತ ಹೇಳ್ಬೋದು. ಆ ಒಂದು ವ್ರತ ಆಚರಣೆ ಮಾಡುವಾಗ್ಲೂ ಸಹ ಅಷ್ಟೇ, ತುಂಬಾ ಶ್ರದ್ಧೆಯಿಂದ ಮಾಡ್ಬೇಕಾಗತ್ತೆ ವೀಕ್ಷಕರೇ. ಹಾಗಾಗಿ ಈ ಒಂದು ಮಂತ್ರಶಾಸ್ತ್ರ ಪ್ರಕಾರ 9 ವಾರಗಳು, 9 ಮಂಗಳವಾರಗಳು ಈ ಒಂದು ಕಂಕಣ ಭಾಗ್ಯ
ಗೂಡು ಬದಿಗೋಸ್ಕರ ಈ ರೀತಿ ಅವರು ಉಪವಾಸ ವ್ರತಾಚರಣೆ ಮಾಡಿದ್ರೆ ಖಂಡಿತ ಅವರಿಗೆ ಸಕ್ಸಸ್ ಆಗ್ತದೆ ಅಂತ ಹೇಳ್ಬೋದು ವೀಕ್ಷಕರೇ. ಗಂಡು ಮಕ್ಕಳಾಗ್ಲಿ ಹೆಣ್ಣು ಮಕ್ಕಳಾಗ್ಲಿ ವಿವಾಹದ ಲೇಟ್ ಆಗ್ತಾ ಇದೆ ಅಂದ್ರೆ ಏನಲ್ಲೇನ್ ಕಾರಣ ಇದ್ದೇ ಇರ್ತದೆ ಇಲ್ಲ ಅನ್ನೋದಿಲ್ಲ. ಹಾಗಾಗಿ ಪರ್ಟಿಕ್ಯುಲರ್ ಈ ಒಂದು ಮಂಗಳವಾರ ಅಂತಾನೆ ನಾವು ಹೇಳ್ತಾ ಇದ್ದೇವೆ. ಹಾಗಾಗಿ ಮಂಗಳವಾರ ದಿನವೇ ಅವರು ಪೂರ್ಣ ಪ್ರಮಾಣದಲ್ಲಿ ಶ್ರದ್ಧೆ ಕೊಟ್ಟು ಆ ಒಂದು ತಮ್ಮ ಮುಂದಿನ ಕೆಲಸ ಕಾರ್ಯ ಸುಗಮವಾಗಿ ಸಾಗಬೇಕಾದ್ರೆ ಈ ರೀತಿಯ ಒಂದು ಅವರು ತಮ್ಮ ಇಚ್ಛೆಯನುಸಾರವಾಗಿ ಮನೆಯಲ್ಲಿರುವಂತಹ ದೇವರಿಗೆ ಅವರು ಅರ್ಪಿಸಿಕೊಂಡು ಅಂದ್ರೆ ಆ ಒಂದು ಸಂಕಲ್ಪದ ಮೂಲಕ ತಮ್ಮ ಸಂಕಲ್ಪದಿಂದ ಅದೆಲ್ಲ ದೇವರಿಗೆ ಅರ್ಪಿಸಿಕೊಂಡು ಅದ್ರ ಮುಖಾಂತರ ಈ ರೀತಿಯಾಗಿ ನೀವು ವ್ರತಾಚರಣೆ ಮಾಡಿದ್ರೆ ಖಂಡಿತ 9 ಗುರುವಾರ ಮಾಡ್ಬೇಕಾಗತ್ತೆ ವೀಕ್ಷಕರೇ. ಈ ರೀತಿ 9 ಗುರುವಾರ ಮಾಡಿದ್ರೆ ಖಂಡಿತ ಫಲ ಸಿಗ್ತದೆ ವೀಕ್ಷಕರೇ. ವಿವಾಹ ಭಾಗ್ಯದ ಕಂಕಣ ಬಲ ಬಹಳ ಬೇಗ ಕೂಡ ಬರ್ತದೆ. ಅಷ್ಟಲ್ಲದೆ ಪ್ರತಿಯೊಂದು ದೇವತೆಗಳ ಅನುಗ್ರಹ ಕೂಡ ನಿಮಗೆ ದೊರಕುತ್ತದೆ ಆ ಒಂದು ಮಂಗಳವಾರದಿಂದ ಮಾಡಿದ್ರೆ. ಇನ್ನು ತಂತ್ರಶಾಸ್ತ್ರದ ಪ್ರಕಾರ ನೀವು ಈ ಒಂದು ಸಾಯಂಕಾಲ ಶನಿವಾರದ ದಿನ ಸಾಯಂಕಾಲ 5:30 to 6:30 ಅಷ್ಟು ಒಳಗೆ ನೀವು ಈ ಒಂದು ಕಲ್ಲುಪ್ಪು ಅಂತ ಹೇಳ್ತಾರಲ್ಲ, ದಪ್ಪ ಉಪ್ಪು ಅಥವಾ ಕಲ್ಲುಪ್ಪು ಅಂತ ಹೇಳ್ತಾರೆ, ಆ ಒಂದು ಉಪ್ಪಿನಿಂದ ನೀವು ದೃಷ್ಟಿಯನ್ನು ತೆಗೆದುಕೊಳ್ಳಬೇಕು ಅಂದ್ರೆ ನಿವಾಳಿಸ್ಕೋಬೇಕು 3 times ಕ್ಲಾಕ್ ವೈಸ್ ಮತ್ತೆ ಆಂಟಿ ಕ್ಲಾಕ್ ವೈಸ್ ಆ ರೀತಿ ನಿವಾಳಿಸ್ಕೊಂಡು ಯಾರು ತುಳಿದಿರುವಂತಹ ಜಾಗಕ್ಕೆ ಹಾಕ್ಬೇಕು. ಇಲ್ಲಪ್ಪ ಫ್ಲೋಯಿಂಗ್ ಹರಿಯೋ ನೀರು ನದಿ ಇದೆ ಅಥವಾ ನೀರು ಹೋಗ್ತಾ ಇದೆ ಅಂತಂದ್ರೆ ಅಲ್ಲೂ ಕೂಡ ನೀವು ಹಾಕೋದು, ಅದು ಇಲ್ಲ ಅಂತಂದ್ರೆ ಸಿಂಕ್ ಅಲ್ಲಿ ಕೂಡ ಹಾಕಿ ಕೈ ತೊಳ್ಕೋಬಹುದು ವೀಕ್ಷಕರೇ. ಈ ರೀತಿ ಕೂಡ ಮಾಡೋದು ಕೂಡ ಬಹಳ ಒಳ್ಳೆಯದು. ತಮ್ಮಲ್ಲಿ ಕಾಡುತ್ತಿರುವಂತಹ ಕೆಟ್ಟ ದೃಷ್ಟಿ ದೋಷ ಏನಿದ್ರು ಕೂಡ ಆ ಒಂದು ಉಪ್ಪಿನ ಸಹಾಯದಿಂದ ನಾವು ತಂತ್ರಶಾಸ್ತ್ರದ ಮೂಲಕ ಅದನ್ನ ನಾವು ನಿವಾರಿಸ್ಕೊಳ್ಳಬಹುದು ವೀಕ್ಷಕರೇ. ಹಾಗಾಗಿ ಈ ಒಂದು ಮಂತ್ರಶಾಸ್ತ್ರ ಪ್ರಕಾರ ಈ ರೀತಿಯಾಗಿ ನಾವು 9 ಮಂಗಳವಾರ ಮಾಡಿಕೊಂಡರೆ ಖಂಡಿತ ವೀಕ್ಷಕರೇ ಕಂಕಣ ಭಾಗ್ಯ ಕುಡಿ ಬರ್ತದೆ ಅಂತ ಹೇಳ್ಬೋದು. ಇನ್ನು ಇದೇ ರೀತಿಯಾಗಿ ಹಲವಾರು ವಿಚಾರಗಳನ್ನು ತಿಳಿದುಕೊಳ್ಳಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಿರಲಿ ವೀಕ್ಷಕರೇ. ಧನ್ಯವಾದಗಳು.